हेलो गाइस, वेलकम टू माय न्यू वीडियो। नानु अजित रूम सेवा पुल्ला हाउस मने मलेशिया मोस्ट हॉन्टेड हाउस याके करितारे एंड अल्लिद्दंत मांत्रिक कुटुंबदवरु भीकरवागी कोल्लल्पडतारे। आ ओंदु कुंदवर ओंदु संख्येयल्लि ओब्र बॉडी मात्र कोने तनक सिग्ले इल्ल, आ बॉडी एल्लि होगिरुत्ते ई ओंदु स्टोरी गोत्तिल्लदे आ मनेगे वास माडलु बंदंत कॉलेजिन 8 विद्यार्थिगळु एनादरु ಆ ಒಂದು ಯುವಕರ ಗುಂಪಿಗೆ ಏನಾಯ್ತು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಸ್ಟೋರಿನ ಕೂಡ ನೀವು ಎಲ್ಲೂ ಕೂಡ ಕೇಳಿರಲ್ಲ ಅಂತ ಒಂದು ಮೈನ್ ಅರಿಲಿಸುವಂತ ಒಂದು ಸ್ಟೋರಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಅದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ, ಅವಾಗ ಮಾತ್ರ ನಿಮಗೆ ಈ ಒಂದು ಸ್ಟೋರಿ ಅರ್ಥ ಆಗುತ್ತೆ. ವಿಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಅವಾಗ ಮಾತ್ರ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಬಂದು ತಲುಪುತ್ತೆ. ರೂಮ ಸೇವಾ ಪುಲ್ಲಾ ಹೌಸ್, ಈ ಒಂದು ಮನೆ ಮಲೇಷ್ಯಾದ ಸೆಂಟರ್ ಆಫ್ ದ ಸಿಟಿಯಲ್ಲಿ ಇದೆ. ಸೊ ಈ ಒಂದು ಮನೆಯನ್ನು ಬರೀ 50 ರಿಂಗೆಟ್ಗೆ ಒಂದು ವಿದ್ಯಾರ್ಥಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಆ ಓನರ್ ಕೊಡ್ತಾರೆ. ಈ ಒಂದು ಮನೆ ನೋಡಿದ್ರೆ 2 ಅಂತಸ್ತಿನ ಮನೆ, 4 ರೂಮ್ ಇರುವಂತ ಮನೆ. ನೀವು ಕೇಳ್ಬೋದು 4 ರೂಮ್ಗೆ ಯಾರಾದ್ರೂ 50 ರಿಂಗೆಟ್ ಅಂದ್ರೆ 800 ರೂಪಾಯಿ ಇಂಡಿಯನ್ ರುಪೀಸ್ ಅಲ್ಲಿ. ಸೊ ಇಷ್ಟು ಕಡಿಮೆಗೆ ಯಾರಾದ್ರೂ ಕೊಡ್ತಾರಾ ಅಂತ ಕೇಳ್ಬೋದು. ಅದರಲ್ಲೇ ಆ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಈ ಒಂದು ಮನೆಯನ್ನು ಫಸ್ಟ್ ಕಾಲದಲ್ಲಿ ಅಲ್ಲಿದ್ದಂತ ಫಸ್ಟ್ ಯಾರು ಬಂದಿದ್ರು ಅಂತ ಹೇಳಿದ್ರೆ ಅಲ್ಲಿ ವಾಸ ಮಾಡಕ್ಕೆ ಒಂದು ಮಾಂತ್ರಿಕ ಕುಟುಂಬ ಅಲ್ಲಿ ವಾಸ ಇರುತ್ತಂತೆ. ಸೊ ಆ ಮಾಂತ್ರಿಕ ಕುಟುಂಬದವರು ಭೀಕರವಾಗಿ ಕೊಲ್ಲಲ್ಪಡ್ತಾರಂತೆ. ಸೊ ಆ ಕೊಂದ ಒಂದು ಕತೆ ಯಾರು ಕೂಡ ಗೊತ್ತಿರಲ್ಲ, ಆ ಒಂದು ರೀಸನ್ ಏನು ಕೂಡ ಗೊತ್ತಿರಲ್ಲ. ಅಂಡ್ ಆ ಕೊಂದವರಲ್ಲಿ ಒಬ್ಬ ಡೆಡ್ ಬಾಡಿ ಕೂಡ ಇವತ್ತಿನ ತನಕ ಕೂಡ ಸಿಗ್ಲಿಲ್ಲ, ಅಲ್ಲಿ ಎಲ್ಲ ಕೂಡ ಪರಿಶೀಲನೆ ಮಾಡಿ ಅಂತ ತಿಳ್ಕೊಳ್ಳಿ. ಅಂಡ್ ಇದೆಲ್ಲ ಆದ ನಂತರ ಈ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ, ಈ ಒಂದು ಕಾಲೇಜ್ ಅಲ್ಲಿಂದ ಪಕ್ಕದಲ್ಲಿರುವಂತ ಒಂದು ಕಾಲೇಜ್ ಇರುತ್ತೆ, ಆ ಅಲ್ಲಿನ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಒಂದು 8 ಯುವಕರ ಗುಂಪು ಓದ್ತಾ ಇರುತ್ತೆ. ಆ 8 ಯುವಕರು ಏನ್ ಮಾಡ್ತಾರೆ ಅಂದ್ರೆ, ಅವರಿಗೆ ವಾಸ ಮಾಡಕ್ಕೆ ಒಂದು ಸ್ಥಳ ಬೇಕು ಅಂತ ಮನೆಯನ್ನು ಹುಡುಕ್ತಾ ಇರ್ತಾರೆ. ಸೊ ಮನೆಯನ್ನು ಹುಡುಕ್ತಾ ಬರುವಾಗ ಆ ಒಂದು ಸ್ಟ್ರೀಟಿಗೆ ಬರ್ಬೇಕಾದ್ರೆ ಈ ಒಂದು ಮನೆಯನ್ನು ನೋಡಿರ್ತಾರೆ. ಸೊ 50 ರಿಂಗೆಟ್ ಹಾಕಿರೋದ್ರಿಂದ ಈ ಮನೆ ಅವರಿಗೆ ಆಕರ್ಷಿತವಾಗಿ ಕಂಡಿರುತ್ತೆ. ಯಾಕಂದ್ರೆ ಆ ಒಂದು ಏರಿಯಾದಲ್ಲಿ ಯಾರು ಕೂಡ ಇಷ್ಟು ಕಡಿಮೆಗೆ ಒಂದು ರೆಂಟ್ ಅನ್ನು ಯಾರು ಕೂಡ ಕೊಡೋಲ್ಲ, ಎಲ್ಲೂ ಕೂಡ ಸಿಗಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಮನೆಗೆ ಬರ್ತಾರೆ. ಇದು ನಮಗೆ ಅಡ್ಜಸ್ಟಬಲ್ ಆಗಿದೆ ಅಂತ ಅಮೌಂಟ್ ಅಂತ ನೋಡಿ ಈ ಮನೆಗೆ ಬರ್ತಾರೆ. ಸೊ ಈ ಮನೆಗೆ ಬರೋದಕ್ಕಿಂತ ಮುಂಚೆ ಅವರಿಗೆ ಆ ಮನೆಯಲ್ಲಿ ನಡೆದಂತ ವಿಷಯ ಯಾವುದು ಕೂಡ ಗೊತ್ತಿರಲ್ಲ. ಅಲ್ಲಿನ ಸುತ್ತಮುತ್ತ ಜನರಿಗೆ ಮಾತ್ರ ಇದರ ಬಗ್ಗೆ ಗೊತ್ತಿರುತ್ತೆ, ಇದು ಎಷ್ಟು ಒಂದು ದೊಡ್ಡ ಅಪಾಯಕಾರಿಯಾದಂತ ಮನೆ ಅಂತ. ಸೊ 8 ಯುವಕರು ಗುಂಪುಗಳು ಹೋಗಿ ಮನೆಯನ್ನು ಪ್ರವೇಶಿಸ್ತಾರೆ. ಸೊ ಎಲ್ಲಾ ಸ್ಟೋರಿಯಲ್ಲಿ ಕೂಡ ಮಿಡ್ ನೈಟ್ ಇಲ್ಲರೆ ರಾತ್ರಿಯ ಸಮಯದಲ್ಲಿ ಗೋಸ್ಟ್ ಬಂದ್ಬಿಟ್ಟು ಅವರ ಮುಂದೆ ಬಂದು ನಿಲ್ಲೋದಾಗ್ಲಿ ಇಂಥ ಒಂದು ಕಥೆಗಳನ್ನ ಕೇಳಿರ್ತೀವಿ. ಆದ್ರೆ ಈ ಒಂದು ವಿಷಯದಲ್ಲಿ ಬೆಳಿಗ್ಗೆನೆ ಈ ವಿಷಯ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೇಕು. 8 ಯುವಕರು ಬಂದ್ಬಿಟ್ಟು ಮೇಲಿನ ಮಾಡಿಯಲ್ಲಿ ಮಾತಾಡ್ಕೊಂಡಿರ್ತಾರೆ. ಸೊ ಮಾತಾಡ್ಕೊಂಡಿರ್ಬೇಕಾದ್ರೆ ಅದ್ರಲ್ಲಿ ಅಜ್ಮಿ ಅನ್ನೋದು ಹುಡುಗನಿಗೆ ಟಾಯ್ಲೆಟ್ ಬರುತ್ತೆ. ಸೊ ಟಾಯ್ಲೆಟ್ ಗೆ ಹೋಗ್ಬೇಕು ಅಂತ ಆ ಹುಡುಗ ಕೆಳಗಡೆ ನಡ್ಕೊಂಡು ಬರ್ತಾ ಇರ್ತಾನೆ. ನಡ್ಕೊಂಡು ಬಂದು ಕೆಳಗಿನ ಆ ಟಾಯ್ಲೆಟ್ ರೂಮ್ ನ ತೆಗೆಯಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ಟಾಯ್ಲೆಟ್ ನಲ್ಲಿ ಫ್ಲಷಿಂಗ್ ಸೌಂಡ್ ಬರ್ತಾ ಇದೆ, ವಾಟರ್ ಸೌಂಡ್ ಬರ್ತಾ ಇದೆ, ಬಟ್ ತೆಗಿಯಕ್ ಆಗ್ತಾ ಇಲ್ಲ. ಸೊ ಇವನು ಹುಡುಗ ಹೇಳಿ ಕೇಳ್ತಾ ಇದ್ದಾನೆ, ಯಾರಿದ್ದೀರಾ ಹೊರಗಡೆ ಬನ್ನಿ, ಎಷ್ಟೊತ್ತಿನ ನಾನು ವೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಬಟ್ ಯಾವುದೇ ರೆಸ್ಪಾನ್ಸ್ ಕೂಡ ಬರ್ತಾ ಇಲ್ಲ. ಸೊ ಈ ಹುಡುಗ ಏನ್ ಮಾಡ್ತಾನೆ, ಒಂದು ಸರ್ಟನ್ ಸ್ಟೇಜ್ ಅಲ್ಲಿ ಕೋಪ ಬಂದು ಕಿರಿಚ್ತಾನೆ. ಸೊ ಕಿರಿಚುವಾಗ ತನ್ನ ಮೇಲಿದ್ದಂತ ಫ್ರೆಂಡ್ಸ್ ಎಲ್ಲ ಕೂಡ ಯಾಕೆ ಇವನು ಕಿರಿಚ್ತಾ ಇದ್ದಾನೆ ಅಂತ ಕೆಳಗಡೆ ಬಂದು ನೋಡ್ತಾನೆ. ಆ ಹುಡುಗನಿಗೆ ಅವಾಗ ಶಾಕ್ ಆಗ್ತದೆ, ಯಾಕಂದ್ರೆ ಆ ಹುಡುಗನ ಪಕ್ಕ ಇದ್ದಿದ್ದು 7 ಜನ ಯುವಕರ ಗುಂಪು, ಇವನನ್ನು ಸೇರಿಸಿ 8 ಜನರು ಕೂಡ ಅಲ್ಲೇ ಇದ್ದಾರೆ. ಅವಾಗ ಆ ಬಾತ್ರೂಮ್ ಅಲ್ಲಿ ಇರೋದು ಯಾರು ಅಂತ ಕೂಡ ಗೊತ್ತಿಲ್ಲ. ಅದರಲ್ಲಿ ಲ್ಯಾನ್ ಅನ್ನೋದು ಹುಡುಗ ಧೈರ್ಯವಂತ ಆಗಿರ್ತಾನೆ ಸ್ವಲ್ಪ. ಸೊ ಅವನು ಏನ್ ಮಾಡ್ತಾನೆ ಅಂದ್ರೆ ಆ ಬಾಗಿಲನ್ನ ಒಡೆದು ನೂಕ್ತಾನೆ, ಅವಾಗ ಡೋರ್ ಓಪನ್ ಆಗುತ್ತೆ. ಸೊ ಡೋರ್ ಓಪನ್ ಆಗುವಾಗ ಆಟೋಮೆಟಿಕಲಿ ಆ ಫ್ಲಷಿಂಗ್ ಸೌಂಡ್, ವಾಟರ್ ಸೌಂಡ್ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ಸೊ ಇವರೇನೋ ಆ ಡೋರಿನ ಒಂದು ಸಮಸ್ಯೆ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನ ದೊಡ್ಡ ವಿಷಯವಾಗಿ ತಗೊಂಡಿಲ್ಲ, ಹಾಗೆ ಹೋಗ್ಬಿಡ್ತಾರೆ. ಅಂಡ್ ಸೆಕೆಂಡ್ ಇನ್ಸಿಡೆಂಟ್ ಎಲ್ಲಿ ನಡೆಯುತ್ತೆ ಅಂತ ನೋಡಿದ್ರೆ, ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಥರ್ಡ್ ರೂಮ್ ಅಲ್ಲಿ ಬಂದ್ಬಿಟ್ಟು ಇಬ್ರು ಮಲಗಿರ್ತಾರೆ. ಸೊ ಆ ಒಂದು ಡಬಲ್ ಡೆಕ್ಕರ್ ಬೆಡ್ ನಲ್ಲಿ ಇಬ್ರು ಮಲಗಿರ್ತಾರೆ ಫ್ರೆಂಡ್ಸ್ ಬಂದ್ಬಿಟ್ಟು. ಸೊ ಮೇಲೆ ನೋಡಿದ್ರೆ ಲ್ಯಾನ್ ಅನ್ನೋನು ಮಲಗಿರ್ತಾನೆ, ಕೆಳಗಡೆ ನೋಡಿದ್ರೆ ಮಿಸ್ಟರ್ ಗಿಲ್ ಅನ್ನೋನು ಮಲಗಿರ್ತಾರೆ. ಸೊ ಈ ಒಂದು ಮಿಸ್ಟರ್ ಗಿಲ್ ನ ಸಡನ್ ಆಗಿ ಬೆಡ್ ಇಂದ ಯಾರೋ ಎಲ್ದು ಕೆಳಗಡೆ ಬೀಸ ಹಾಕಿದಂತೆ ಆಗುತ್ತೆ. ಸೊ ಮಿಸ್ಟರ್ ಗಿಲ್ ಎದ್ಬಿಟ್ಟು ಸಡನ್ ಆಗಿ ನೋಡ್ತಾರೆ, ಲ್ಯಾನ್ ಮೇಲೆ ಮಲಗಿದಾನಲ್ವ, ಆಗ ನನ್ನ ಯಾರು ಎಲ್ದಿರ್ತಾರೆ. ಸೊ ಅವನು ಲಾಜಿಕಲಿ ನನ್ನ ಕೆಳಗಡೆ ಬಂದು ಇಷ್ಟು ಬೇಗ ಎಲ್ದಾಗ್ಬಿಟ್ಟು ಹೋಗಿ ಅವ್ನು ಮಲಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನು ತಿಳ್ಕೊತಾರೆ. ಸೊ ಹಾಗೆ ದುರ್ವಾಸನೆ ಬರ್ತಾ ಇರುತ್ತೆ ಆ ರೂಮ್ ನಲ್ಲಿ. ಸೊ ಇದನ್ನ ಕಂಡಂತ ಲ್ಯಾನ್ ಮಿಸ್ಟರ್ ಗಿಲ್ ಬಂದ್ಬಿಟ್ಟು ಕೆಳಗಡೆ ಓಡ್ತಾನೆ, ಫ್ರೆಂಡ್ಸ್ ಜೊತೆ ಹೇಳೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗಿ ನೋಡ್ತಾನೆ. ಅಲ್ಲಿ 7 ಜನರ ಗುಂಪು ಇವನ ಫ್ರೆಂಡ್ಸ್ ಬಂದ್ಬಿಟ್ಟು ಟಿವಿ ನೋಡ್ಕೊಂಡು ಕೂತಿರ್ತಾರೆ, ಅದರಲ್ಲಿ ಲ್ಯಾನ್ ಅನ್ನು ಕೂಡ ಒಬ್ಬನೇ ಆಗಿರ್ತಾನೆ. ಸೊ ಇವನು ಆಶ್ಚರ್ಯ ತುಂಬಾನೇ ಭಯ ಪಟ್ಕೊಂಡು ಮೇಲೆ ಹೋಗಿ ವಾಪಸ್ ಹೋಗಿ ಓಡಿ ಹೋಗಿ ನೋಡ್ತಾನೆ. ಅವಾಗ ಅವನು ನೋಡ್ಬೇಕಾದ್ರೆ ಅಲ್ಲೂ ಇದ್ದಿದಂತ ಅಲ್ಲಿ ಇದ್ದಂತ ಬೆಡ್ ನಲ್ಲಿ ಮಲಗಿದ್ದದು ಮನುಷ್ಯ ಅಲ್ಲ, ಸೊ ಸಮಾಧಿಯಲ್ಲಿ ನೆಡ್ತೀವಲ್ಲ ಕಲ್ಲು, ಆ ಒಂದು ಕಲ್ಲುನ ಅಲ್ಲಿ ಮಲಗಿಸಿದ್ರು ಅಂತ ತಿಳ್ಕೊಳ್ಳಿ.
ಅಂಡ್ ಇದನ್ನು ಕಂಡಂತ ಮಿಸ್ಟರ್ ಗಿಲ್ ಬಂದ್ಬಿಟ್ಟು ಭಯದಿಂದ ಅಲ್ಲಿಂದ ಹೋದ್ರೆ ಸಾಕು ಅಂತ ಹೇಳ್ಬಿಟ್ಟು ಕೆಳಗಡೆ ಓಡಿ ಬರ್ತಾನೆ. ನೋಡಿದ್ರೆ ಅಲ್ಲಿ ಅವನ ಫ್ರೆಂಡ್ಸ್ ಟಿವಿ ನೋಡ್ತಾ ಇಲ್ಲ, ಎಲ್ಲರೂ ಕೂಡ ಹೊರಗಡೆ ನಿಂತಿದ್ದಾರೆ, ಭಯ ಪಟ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಾ ಇದಾರೆ. ಸೊ ಅವಾಗ ಬೆಡ್ ನಲ್ಲಿ ಮಲಗಿದ್ದು ಯಾರು, ಅಲ್ಲಿ ಟಿವಿ ನೋಡ್ತಾ ಕೂತಿದ್ದು ಯಾರು ಅಂತ ನಿಮಗೆ ಗೊತ್ತಿತ್ತು. ಇದಾದ ನಂತರ ಮೂರನೇ ಇನ್ಸಿಡೆಂಟ್, ಆ ಒಂದು ಸ್ಥಳದಿಂದ ಅವ್ರು ಹೇಗಾದ್ರೂ ಪರಾರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. 8 ಯುವಕರ ಗುಂಪು ಕೂಡ ಅಲ್ಲಿಂದ ಪರಾರಿ ಆಗ್ತಾರೆ. ಸೊ ಕೀ ಬಂದ್ಬಿಟ್ಟು ಒಳಗಡೆ ಇರುತ್ತೆ, ಕೀ ತರಕ್ಕೆ ಒಬ್ಬ ಹೋಗ್ತಾನೆ. ಸೊ ಅವನು ಕೂಡ ತಗೊಂಡು ಬಂದಿರ್ತಾನೆ. ಸೊ ತಗೊಂಡು ಬಂದಂತ ವ್ಯಕ್ತಿಗಳು ಎಲ್ಲರೂ ಕೂಡ 8 ಜನರು ಕೂಡ ಅಲ್ಲಿಂದ ಓಡೋಗ್ತಾರೆ, ಒಂದು ಪಕ್ಕದಲ್ಲಿರೋ ಒಂದು ರೆಸ್ಟೋರೆಂಟ್ ಗೆ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಹೋದ ನಂತರ ಗೊತ್ತಾಗುತ್ತೆ ಇವರಿಗೆ ನಾವು ಬಂದಿರೋದೇ 6 ಜನರು. ಆಗ ಆಲನ್ ಮತ್ತು ನೈಮ್ ಎಲ್ಲೋದ್ರು ಅಂತ ಥಿಂಕ್ ಮಾಡ್ತಾ ಇರ್ತಾರೆ, ನಮ್ಮ ಜೊತೆನೆ ಬಂದಿರಲ್ಲ ಅಂತ ನೋಡಿದ್ರೆ ಅಲ್ಲಿ ಅವ್ರ ಜೊತೆ ಬಂದ ರೂಪ ಆಲನ್ ಮತ್ತು ನೈಮ್ ಆಗಿರಲ್ಲ, ಆಲನ್ ಮತ್ತು ನೈಮ್ ಇನ್ನು ಕೂಡ ರೂಮ್ ನೊಳಗಡೆ ಇದ್ದಾರಂತ ತಿಳ್ಕೊಳ್ಳಿ. ಸೊ ಇವರೆಲ್ಲ ಕೂಡ ಆಶ್ಚರ್ಯವಾಗಿ ತುಂಬಾನೇ ಭಯ ಪಟ್ಕೊಂಡು ಆಲನ್ ಗೆ ಬಂದ್ಬಿಟ್ಟು ಫೋನ್ ಮಾಡ್ತಾರೆ. ಸೊ ಆಲನ್ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅಂಡ್ ನಂತರ ನಹೀಮಿಗೆ ಫೋನ್ ಮಾಡ್ತಾರೆ. ನಹೀಮಿಗೆ ಫೋನ್ ಮಾಡುವಾಗ ಅಲ್ಲಿಂದ ಯಾರೋ ಒಂದು ಸ್ತ್ರೀ ಬಂದ್ಬಿಟ್ಟು ತುಂಬಾ ಜೋರಾಗಿ ಅಳುವಂತ ಒಂದು ಸೌಂಡ್ ಕೇಳ್ತಾ ಇರುತ್ತೆ. ಸೊ ಇದನ್ನು ಕೇಳಿದಂತ ಈ ಎಲ್ಲ ಯುವಕರು ಕೂಡ 6 ಜನ ಯುವಕರು ಕೂಡ ತುಂಬಾನೇ ಭಯ ಪಡ್ತಾರೆ. ಸೊ ಭಯಪಟ್ಟಾದ ನಂತರ ಅವರಿಗೆ ಆ ಒಂದು ಮನೆಗೆ ಆ ನೈಟ್ ನ ಸಮಯದಲ್ಲಿ ಹೋಗಕ್ಕೆ ಧೈರ್ಯ ಕೂಡ ಇಲ್ಲ, ಕಂಪ್ಲೀಟ್ ಆಗಿ ಭಯ ಪಟ್ಕೊಂಡು ಅಲ್ಲೇ ಕೂತಿರ್ತಾರೆ. ಸೊ ನೈಟ್ ತನಕ ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತಾರೆ. ಸೊ ಅವರಿಗೆ ನಡೆದಂತ ಆ ಮನೆಯಲ್ಲಿ ನಡೆದಂತ ಎಲ್ಲಾ ಒಂದು ಸ್ಟೋರಿನ ಕೂಡ ಅವರೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಮಿಸ್ಟರ್ ಗಿಲ್ ಹೇಳ್ತಾರೆ, ನಾನು ಮಲಗಿರ್ಬೇಕಾದ್ರೆ ನಾನು ಏನೋ ಒಂದು ಸಾಂಗ್ಸ್ ನ ಡೌನ್ಲೋಡ್ ಮಾಡ್ತಾ ಇದ್ದೆ ಮಲ್ಕೊಂಡು, ಅವಾಗ ಪಕ್ಕದ ವಿಂಡೋದಲ್ಲಿ ನೋಡ್ತಾ ಇದ್ದೆ, ಅಲ್ಲಿನ ಒಂದು ಆಲದ ಮರದಲ್ಲಿ ದೊಡ್ಡ ಒಂದು ಮರದಲ್ಲಿ ಯಾವುದೋ ಒಂದು ಸ್ತ್ರೀ ಬಂದ್ಬಿಟ್ಟು ಉದ್ದನೆ ಕೂದಲಲ್ಲಿ ವೈಟ್ ಕಲರ್ ಬಟ್ಟೆ ಹಾಕೊಂಡು ನಿಂತಿತ್ತು ಅಂತ ಹೇಳ್ತಾ ಇದ್ದಾನೆ. ಸೊ ಇದೇ ತರ ಮಿಸ್ಟರ್ ವಾಕ್ ಹತ್ರ ಕೇಳ್ತಾ ಇದಾರೆ. ಮಿಸ್ಟರ್ ವಾಕ್ ಹೇಳ್ತಾರೆ, ನಾನು ಮಲಗಿರ್ಬೇಕಾದ್ರೆ ನನ್ನ ಸೀಲಿಂಗ್ ಅಲ್ಲಿ ಯಾರು ನಡ್ಕೊಂಡು ಹೋಗ್ತಾ ಇದ್ರು, ನೋಡಿದ್ರೆ ಯಾರು ಕೂಡ ಇಲ್ಲ ಅಂತ ಹೇಳ್ತಾ ಇದಾರೆ. ಸೊ ಇದನ್ನೆಲ್ಲ ಕೇಳಿದಂತ ಅವ್ರಿಗೆ ಎಲ್ಲರೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಆ ಮನೆಯಲ್ಲಿ ತುಂಬಾನೇ ಅಪಾಯಕಾರಿಯಾದಂತ ಒಂದು ಆತ್ಮಗಳ ಒಡನಾಟ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇ ನಂತರ ಮಾರ್ನಿಂಗ್ ಆಗುತ್ತೆ. ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ 6 ಜನ ಕೂಡ 3 ಜನ ಎಲ್ಲರೂ ಕೂಡ 6 ಜನ ಹೊರಡ್ತಾರೆ ಮನೆಗೆ, ಆಲನ್ ಮತ್ತು ಈ ಒಂದು ನಹೀಮ್ ನ ಹುಡ್ಕೊಂಡು. ಸೊ ಮನೆ ಪೂರ್ತಿ ಹುಡುಕ್ತಾರೆ, ಯಾರು ಇಬ್ರು ಕೂಡ ಸಿಗ್ಲಿಲ್ಲ. ಸೊ ಸಡನ್ ಆಗಿ ಮಿಸ್ಟರ್ ವಾಕ್ ನ ಫೋನ್ಗೆ ಕಾಲ್ ಬರುತ್ತೆ ಹಾಸ್ಪಿಟಲ್ ಇಂದ, ನಿಮ್ಮ ಫ್ರೆಂಡ್ ಬಂದ್ಬಿಟ್ಟು ಸೀರಿಯಸ್ ಆಗಿ ಕಾಲು ಒಡೆದಂತ ಒಂದು ಸ್ಥಿತಿಯಲ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ, ಬೇಗನೆ ಬನ್ನಿ ಅಂತ ಒಂದು ಫೋನ್ ಬರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, 3 ಜನ ಆಲನ್ ಅನ್ನು ಹುಡುಕೋಣ, 3 ಜನ ನೀವು ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ತಾರೆ. ಸೊ 3 ಜನ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆನೆ ಅವರ ಒಂದು ಫ್ರೆಂಡ್ ಬಂದ್ಬಿಟ್ಟು ಅಲ್ಲೇ ಮರಣವನ್ನು ಹೊಂದಿರ್ತಾರೆ. ಆ ಒಂದು ಕಾಲು ನೋಡಿದ್ರೆ ನುಜ್ಜು ಗುಜ್ಜಾಗಿ ಹೋಗಿರುತ್ತೆ, ಅಂತ ಒಂದು ಸ್ಥಿತಿಯಲ್ಲಿ ಇರ್ತಾನೆ ಅವನ ಫ್ರೆಂಡ್. ಸೊ ಆಲನ್ ನ ಹುಡುಕ್ತಾ ಇದ್ದವರಿಗಂತೂ ಆಲನ್ ಖಂಡಿತವಾಗ್ಲು ಎಲ್ಲಾ ಕಡೆ ಹುಡುಕಿದ ನಂತರ ಕೂಡ ಸಿಗ್ಲಿಲ್ಲ. ಸೊ ಪಕ್ಕದ ಮನೆಗಳಿಗೆ ಈ ವಿಷಯ ಗೊತ್ತಾದ್ಮೇಲೆ ಆ ಮನೆಯವರೆಲ್ಲ ಹೇಳ್ತಾರೆ, ಇಲ್ಲಿ ಅಪಾಯಕಾರವಾದಂತ ಒಂದು ಆತ್ಮದ ಒಡನಾಟ ಇದೆ. ಸೊ ನೀವು ಪಕ್ಕದಲ್ಲಿರುವಂತ ಉಸ್ತಾದ್ನ ಹೋಗಿ ಭೇಟಿ ಮಾಡಿ, ಸೊ ಅವರು ನಿಮಗೆ ಈ ಒಂದು ವಿಷಯದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ಇವರು ಆ ಒಂದು ಉಸ್ತಾದ ಹತ್ರ ಹೋದಾಗ ಆ ಉಸ್ತಾದ್ ಹೇಳ್ತಾರೆ, ನೀವು ಬಂದಿದ್ದ ವಿಷಯ ನನಗೆ ಗೊತ್ತಾಗಿದೆ. ಸೊ ನೀವು ಇವಾಗ ಹೋಗಿ ಆ ಮನೆಯ ಹಿಂಬದಿಯಲ್ಲಿ ನೋಡಿ, ನಿಮ್ಮ ಫ್ರೆಂಡ್ ಇರ್ತಾನೆ ಅಂತ ಹೇಳ್ತಾರೆ. ಸೊ ಫ್ರೆಂಡ್ ಅವ್ರು ಇವರೆಲ್ಲರೂ ಕೂಡ ಆ ಒಂದು ಪ್ಲೇಸ್ಗೆ ಹೋಗಿ ನೋಡುವಾಗ ಅವನ ಒಂದು ಫ್ರೆಂಡ್ ಮೂರ್ಛೆ ತಪ್ಪಿ ಬಿದ್ದು ಹೋಗಿರ್ತಾನೆ. ಸೊ ಆ ಒಂದು ಫ್ರೆಂಡ್ ನ ಎಬ್ಬಿಸಿದ್ರೆ ಮಾತ್ರ ಈ ಒಂದು ವಿಷಯಕ್ಕೆಲ್ಲ ನಮಗೆ ಸೊಲ್ಯೂಷನ್ ಸಿಗೋದು ಅಂತ ಹೇಳ್ಬಿಟ್ಟು ಎಬ್ಬಿಸಿ ಕೇಳ್ತಾರೆ. ಸೊ ಅವರು ಆ ಒಂದು ಫ್ರೆಂಡ್ ಹೇಳ್ತಾನೆ, ನಾನು ಮತ್ತು ನಹೀಮ್ ಇಬ್ರು ಕೂಡ ಇಲ್ಲಿ ಮಣ್ಣನ್ನು ಎತ್ತಾಕ್ತಾ ಇದ್ವಿ, ಗುಂಡಿ ತೋಡ್ತಾ ಇದ್ವಿ ಅಂತ. ಸೊ ಗುಂಡಿ ತೋಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ರೂಪ ನಮ್ಮನ್ನ ಬೆರೆಸ್ಕೊಂಡು ಬಂತು. ಸೊ ನಾವು ರೋಡ್ ನ ಪಕ್ಕ ಓಡ್ತಾ ಇರುವಾಗ ಒಂದು ಗಾಡಿ ಬಂದು ನಹೀಮ್ ನ ಮೇಲೆ ಹರಿದ್ಬಿಡುತ್ತೆ, ನನ್ನನ್ನು ಅವ್ನು ತಲ್ಲೆ ಹಾಕ್ಬಿಡ್ತಾನೆ ಅಂತ ಹೇಳ್ತಾರೆ. ಸೊ ನಾನು ಅವಾಗ ಮೂರ್ಛೆ ಹೋಗ್ತೀನಿ, ಆದ್ರೆ ಆದ ನಂತರ ನನಗೆ ಏನ್ ನಡೀತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೊ ಇಷ್ಟೆಲ್ಲ ಆದ ನಂತರ ನಿಮಗೆ ಒಂದು ಡೌಟ್ ಬಂದಿರುತ್ತೆ, ಈ ಒಂದು ಎರಡು ಫ್ರೆಂಡ್ಸ್ ಮಾತ್ರ ಯಾಕೆ ಅಲ್ಲಿ ಗುಂಡಿ ತೋಡ್ತಾ ಇದ್ರು, ಅವ್ರನ್ನ ಬೆರೆಸಿದ್ದು ಯಾರು ಅಂತ ನಿಮಗೆ ಕೇಳಿರುತ್ತೆ. ಬಟ್ ಇದೇ ಆದ ನಂತರ 3 ತಿಂಗಳ ನಂತರ ಆಲನ್ ಅನ್ನೋ ಒಂದು ವಿದ್ಯಾರ್ಥಿ, ಅಲ್ಲಿ ಒಬ್ಬ ಮೂರ್ಛೆ ಹೋಗಿದೆ ಅಂತ ಹೇಳ್ದಲ್ಲ, ಆ ಒಂದು ವಿದ್ಯಾರ್ಥಿ 3 ತಿಂಗಳ ನಂತರ ಅನೇಕ ವ್ಯಾಧಿಗಳಿಗೆ ತುತ್ತಾಗಿ ಮರಣವನ್ನು ಹೊಂದುತ್ತಾನೆ. ಸೊ 6 ಜನ ಫ್ರೆಂಡ್ಸ್ ಇವತ್ತಿನ ತನಕ ಕೂಡ ಆ ಒಂದು ಯೂನಿವರ್ಸಿಟಿಲಿ ಓದನ್ನು ಮುಗಿಸೋ ತನಕ ಆ ಒಂದು ರೂಟ್ ನ ಕ್ರಾಸ್ ಮಾಡಬೇಕಾಗುತ್ತೆ. ಸೊ ಅವರು ರೂಟ್ ನ ಕ್ರಾಸ್ ಮಾಡ್ಬೇಕಾದ್ರೆ ಅಲ್ಲಿ ನಿಂತು 5 ನಿಮಿಷ ಭಯಪಟ್ಟು ಹೋಗ್ತಾರಂತೆ. ಅಂತ ಒಂದು ಸ್ಟೋರಿ ಈ ಒಂದು ಮಲೇಷ್ಯಾದಲ್ಲಿ ನಡೆದಿರುತ್ತೆ ತಿಳ್ಕೊಳ್ಳಿ. ಅಂಡ್ ನಿಮ್ಮ ಆ ಮನೆಯಲ್ಲಿ ಬಿಟ್ಟರೆ ಹೇಗಿರ್ತೀರಾ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಮುಂದಿನ ನೋಡಲು ಸಿಗುತ್ತೆ ನನಗೆ, ನಾನು ನಿಮ್ಮ ಆಚಿತ್ ಟೇಕ್ ಕೇರ್, ಆಲ್ ಸ್ಪ್ರೆಡ್ ಲವ್, ಬಾಯ್ ಬಾಯ್.